ಆತ ಸಾವಿನ ಜೊತೆ ಆಟವಾಡಿದ ವೀರ ಸೈನಿಕ. ಆತ ಭಾರತ ಮಾತೆಯ ಪರಮ ಪವಿತ್ರ ಪಾದ ಕಮಲಗಳಿಗೆ ರಕ್ತದ ತರ್ಪಣ ಮಾಡಲೆಂದೇ ಜನಿಸಿ ಬಂದ ಯೋಧ. ಅವನೇ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ. 22 ವರ್ಷದ ಅಪ್ರತಿಮ ಪರಾಕ್ರಮಿ, ಅಪ್ರತಿಮ ವೀರ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆದಿತ್ಯ ಭಾಗವತ್ ಅಂತ. ಇವತ್ತಿನ ವಿಶೇಷ ದಿನದಂದು ಒಬ್ಬ ಪರಾಕ್ರಮಿ ಕಿರಿಯ ಯೋಧನ ಕಥೆಯನ್ನ ಕೇಳೋಣ, ಬನ್ನಿ. ಉತ್ತರ ಪ್ರದೇಶ ರಾಜ್ಯದ ಸೀತಾಪುರ ಜಿಲ್ಲೆಯ ರುಧಾ ಎಂಬ ಹಿಂದುಳಿದ ಹಳ್ಳಿಯಲ್ಲಿ ಗೋಪಿಚಂದ್ರ ಪಾಂಡೆ ಹಾಗೂ ಮೋಹಿನಿ ಪಾಂಡೆ ಎಂಬ ದಂಪತಿಗಳಿಗೆ ವರವಾಗಿ ಬಂದವರೇ ನಮ್ಮ ಮನೋಜ್ ಕುಮಾರ್ ಪಾಂಡೆ. ಲಕ್ನೋ ಸೈನಿಕ ಶಾಲೆಯಲ್ಲಿ ಶಿಕ್ಷಣವನ್ನ ಆರಂಭಿಸಿದ ಮನೋಜ್ ಅವರು ಸಣ್ಣ ವಯಸ್ಸಿನಿಂದಲೇ ದೇಶಾಭಿಮಾನವನ್ನ ಮೈಗೂಡಿಸಿಕೊಂಡವರು. ಮಾಧ್ಯಮಿಕ ಶಿಕ್ಷಣ ಮುಗಿಸಿದ ಬಳಿಕ ತಾಯಿಯ ಆಸೆಯಂತೆ ಪುಣೆಯ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡ ಮನೋಜ್ ಕುಮಾರ್ ಇವರು ಬಿಇ ಇಂಜಿನಿಯರಿಂಗ್ ಪದವಿಯನ್ನು ದ್ವಿತೀಯ ರ್ಯಾಂಕ್ ಪಡೆಯುವ ಮೂಲಕ ಮುಗಿಸ್ತಾರೆ. ತನ್ನ ಮಗನನ್ನ ಇನ್ನೇನು ಇಂಜಿನಿಯರ್ ಮಾಡೇ ಬಿಟ್ಟೆ ಎನ್ನುವ ಕನಸು ಈಡೇರ್ಬಿಡ್ತು ಎನ್ನುವಷ್ಟರಲ್ಲಿ ಆ ತಾಯಿಯ ಆಸೆಗೆ ಕೊಡಲಿ ಬಿದ್ದುಬಿಡತ್ತೆ. ತಾಯಿ ತಂದೆಯ ವಿರೋಧದ ನಡುವೆನೆ ಮನೋಜ್ ಕುಮಾರ್ ತನ್ನ ಮುಂದಿನ ಆಯ್ಕೆ ಮಾಡಿಕೊಂಡಿದ್ದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಸೈನಿಕ ಶಾಲೆಯನ್ನ. ಇದ್ದ ಒಬ್ಬ ಮಗನನ್ನ ಸೇನೆಗೆ ಕಳುಹಿಸುವ ಮನಸ್ಸಾಗಲಿ ಧೈರ್ಯವಾಗಲಿ ಆ ತಾಯಿಗೆ ಇರಲಿಲ್ಲ. ಕಣ್ಣಲ್ಲಿ ರಕ್ತ ಬರುವಷ್ಟು ಬಿಕ್ಕಿ 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 ಅತ್ತು ಬಿಡ್ತಾರೆ. ತನ್ನ ಅಂತಾರಾಷ್ಟ್ರೀಯ ಕಂಪನಿ ಆಫರ್ ಅನ್ನ, ತನ್ನ ಪದವಿಯ ರ್ಯಾಂಕ್ ಅನ್ನ ತ್ಯಜಿಸಿ ಹೊರಡೋದು ಅಷ್ಟು ಸಾಮಾನ್ಯದ ಮಾತಲ್ಲ ಕಣ್ರಿ. ಅದಕ್ಕೂ ಒಂದು ಗುಂಡಿಗೆ ಹೇಳುವಂಥದ್ದು ಬೇಕಾಗಿರುತ್ತೆ. ಆ ಗುಂಡಿಗೆನ ಸಾಧಿಸ್ಕೊಂಡವರು ನಮ್ಮ ಮನೋಜ್ ಕುಮಾರ್ ಪಾಂಡೆಯವರು. ಇಂಟರ್ವ್ಯೂನಲ್ಲಿ ಸ್ಯಾಲ್ರಿನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಕೇಳಿದಾಗ ಮನೋಜ್ ಕುಮಾರ್ ಪಾಂಡೆಯವರು ಕೊಟ್ಟ ಉತ್ತರ ಏನು ಗೊತ್ತೇನು? ಕೇಳಿದ್ರೆ ಮೈ ಕಣ ಕಣಗಳು ರೋಮಾಂಚನಗೊಂಡು ಬಿಡುತ್ತೆ. ಅದೇನೆಂದ್ರೆ, ಸರ್, ನಾನು 1000 ಗಟ್ಟಲೆ ಸಂಭಾವನೆ ಕೊಡೋ ಖಾಸಗಿ ಕಂಪನಿನ ತ್ಯಜಿಸಿ ಬಂದಿದ್ದೇನೆ. ಯಾಕಂದ್ರೆ ಕಂಪನಿಗಳು ನನಗೆ ಹಣ ಮಾತ್ರ ಕೊಡುತ್ತೆ, ನನಗೆ ಬೇಕಾಗಿರೋದು ಈ ದೇಶ ಕೊಡುವಂತ ಪರಮೋನ್ನತ ಪ್ರಶಸ್ತಿ. ಪರಮೋನ್ನತ ಪ್ರಶಸ್ತಿ ಅದೇನಪ್ಪ ಅಂತಂದ್ರೆ ಪರಮ ವೀರ ಚಕ್ರ ಪ್ರಶಸ್ತಿ. ಅದು ಯಾವ ಖಾಸಗಿ ಕಂಪನಿಗಳು ಕೂಡ ಕೊಡೋದಿಲ್ಲ. ಏನು ಕೊಡದೇ ಇದ್ರೂ ಪರವಾಗಿಲ್ಲ, ದೇಶಕ್ಕೋಸ್ಕರ ಹೋರಾಡೋ ಒಂದು ಅವಕಾಶ ಮಾಡಿಕೊಡಿ ಸಾಕು, ಒಂದೇ ಒಂದು ಅವಕಾಶ ಮಾಡಿಕೊಡಿ ಸಾಕು ಅಂತ ತನ್ನ ಇಂಟರ್ವ್ಯೂನಲ್ಲಿ ಹೇಳಿದಾಗ ಸೇನಾಧಿಕಾರಿಗಳು ಮೂಕ ವಿಸ್ಮಿತರಾಗಿ ಹೋಗ್ತಾರೆ. ಅದೇನು ಶಕ್ತಿ, ಅದೇನು ಪ್ರೇಮ, ಅದೇನು ಭಕ್ತಿ. ಎಲ್ಲ ಪರೀಕ್ಷೆಗಳಲ್ಲೂ ತೇರ್ಗಡೆಯಾಗಿ 1997 ಸೇನೆಗೆ ನೇಮಕಗೊಂಡ ಮನೋಜ್ ಕುಮಾರ್ ಅವರು ಅದೇ ವರ್ಷ ಗೋರ್ಖಾ ರೈಫಲ್ಸ್ ರೆಜಿಮೆಂಟಿನ ಮೊದಲ ವಾಹಿನಿಯ ಅಧಿಕಾರಿಯಾಗ್ತಾರೆ. ಅವರ ಸೇನಾ ವಾಹಿನಿಗೆ ಅತ್ಯಂತ ಕಠಿಣ ಆಪರೇಷನಿನ ಅವಕಾಶಗಳು ಬಂದಾಗ ಮನೋಜ್ ಕುಮಾರ್ ಸೇನಾ ಕಮಾಂಡಿಂಗ್ ಆಫೀಸರ್ಗೆ ಪತ್ರ ಬರಿತಾ ಇದರಂತೆ. ಆ ಪತ್ರ ಏನು ಗೊತ್ತೇನು? ಉತ್ತರದ ಗ್ಲೋಷಿಯರ್ ಪ್ರದೇಶದಲ್ಲಿ ಆಪರೇಷನ್ ಇದ್ರೆ ನನಗೆ ಬಾಣ ಚೌಕ್ ಕೊಡಿ, ಮಧ್ಯ ಗ್ಲೋಷಿಯರ್ ಪ್ರದೇಶದಲ್ಲಿ ಆಪರೇಷನ್ ಇದ್ರೆ ನನಗೆ ಪಹಲ್ವಾನ್ ಚೌಕ್ ಕೊಡಿ ಅಂತ ಪತ್ರ ಬರೀತಿದ್ದಾರಂತೆ. ಅಂದಹಾಗೆ ಈ ಬಾಣ ಚೌಕ್ ಮತ್ತೆ ಪಹಲ್ವಾನ್ ಚೌಕ್ ಏನಿದೆಯಲ್ಲ, ಮಿಲಿಟರಿ ಆಪರೇಷನಿನ ಅತ್ಯಂತ ಕ್ಲಿಷ್ಟ ಹಾಗೂ ಕನಿಷ್ಠ ಜಾಗಗಳಾಗಿರ್ತವೆ. ಅಂತ ಒಂದು ಜಾಗದಲ್ಲಿ ನನಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಸೇನಾ ಕಮಾಂಡಿಂಗ್ ಆಫೀಸರ್ಗೆ ಮನೋಜ್ ಕುಮಾರ್ ಪಾಂಡೆಯವರು ಪತ್ರ ಬರೀತಾರೆ. ಅಂತಂದ್ರೆ ಆ ಮನುಷ್ಯನ ತಾಕತ್ತು, ಆ ಮನುಷ್ಯನ ಆತ್ಮಸ್ಥೈರ್ಯ ಎಷ್ಟಿತ್ತು ಅಂತ ನೀವೇ ಕಲ್ಪನೆ ಮಾಡಿಕೊಳ್ಳಿ.
ಕ್ಯಾಪ್ಟನ್ ಪದವಿ ಪಡೆದ ಅತ್ಯಂತ ಕಿರಿಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದ ಇವರು ಗೋರ್ಖಾ ರೆಜಿಮೆಂಟಿನ ಪರಾಕ್ರಮಿ ಕ್ಯಾಪ್ಟನ್ ಆಗಿರ್ತಾರೆ. ಗೋರ್ಖಾ ಎಂದಾಗಲೆಲ್ಲ ಸಾಮ್ ಮಾಣಿಕ್ ಶಾ ನೆನಪಾಗ್ತಾರೆ. ಯಾಕಂದ್ರೆ ಅವರು ಯಾವತ್ತೂ ಒಂದು ಮಾತನ್ನ ಹೇಳ್ತಾರೆ, ಇಫ್ ಅ ಮ್ಯಾನ್ ಸೇಸ್ ಹೀಸ್ ನಾಟ್ ಅಫ್ರೈಡ್ ಆಫ್ ಅ ಡೈಯಿಂಗ್ ಹೀಸ್ ಐದರ್ ಲೈಯಿಂಗ್ ಆರ್ ಇಸ್ ಅ ಗೋರ್ಖಾ ಎಂದು. ಜೀವನ ಪೂರ್ತಿ ಮನೋಜ್ ಕುಮಾರ್ ಕಾಯ್ತಾ ಇದ್ದ ಆ ಸಮಯ ಬಂದೇ ಬಿಡ್ತು. ಎಸ್, ಮನೋಜ್ ಕುಮಾರ್ ಪಾಂಡೆ ಅವರು ಕಾಯ್ತಾ ಇರುವಂತ ಆ ಸಮಯ ಬಂದೇ ಬಿಟ್ಟಿದೆ. ಅದೇನಪ್ಪ ಅಂತಂದ್ರೆ ಅದೇ ಕಾರ್ಗಿಲ್ ಯುದ್ಧ. ಅದು ಕಾರ್ಗಿಲ್ ಯುದ್ಧದ ಸಮಯ ಆಗಿರುತ್ತೆ. ಪಾಪಿ ಪಾಕಿಸ್ತಾನದ ಗುಂಡಿಗೆ ಈಗಾಗಲೇ ನೂರಾರು ಭಾರತೀಯರು ಸೈನಿಕರು ಪ್ರಾಣಾರ್ಪಣೆಯನ್ನ ಮಾಡಿರ್ತಾರೆ. 15,000 ಅಡಿ ಎತ್ತರದ ಕಿರಿದಾದ ಬೆಟ್ಟದ ಜೊತೆಗೆ -30 ಡಿಗ್ರಿ ಮೈ ಕೊರೆಯುವ ಚಳಿಯಲ್ಲದೆ ಬೆಟ್ಟದ ತುದಿಯಲ್ಲಿರುವ ಪಾಪಿ ಪಾಕಿಸ್ತಾನದ ಸೈನಿಕರಿಂದ ಗುಂಡಿನ ಗ್ರೆನೇಡಿನ ಮಳೆಯೇ ಸುರಿತಾ ಇರುತ್ತೆ. ಮನೋಜ್ ಕುಮಾರ್ ಹಾಗೂ ಅವನ ತಂಡ ಆಹಾರ ಮದ್ದು ಗುಂಡುಗಳನ್ನು ತುಂಬಿದ್ದ 100 ಕೆಜಿಗಿಂತಲೂ ಅಧಿಕ ಭಾರದ ಬ್ಯಾಗ್ಗಳನ್ನು ಹೊತ್ತು ಆ ಬೆಟ್ಟವನ್ನು ಏರಬೇಕಾಗಿರುವ ಟಾಸ್ಕ್ ಸಿಗುತ್ತೆ. ಬೆಟ್ಟ ಏರೋದರ ಜೊತೆ ಜೊತೆಗೆ ಗುಂಡಿಗೆ ಪ್ರತಿದಾಳಿಯನ್ನು ಮಾಡಬೇಕಾಗಿರುತ್ತೆ. ಹೀಗೆ ಹಗಲಲ್ಲಿ ಕಷ್ಟವಾಗಿದ್ದ ಕೆಲಸವನ್ನು ಮನೋಜ್ ಕುಮಾರ್ ಪಾಂಡೆಯವರು ತನ್ನ ಚಾಣಾಕ್ಷತನದಿಂದ ರಾತ್ರಿಯ ವೇಳೆಯಲ್ಲಿ ಸರಳವಾಗಿ ಮಾಡ್ತಾರೆ. ರಾತ್ರಿ ಬೆಳಗಾಗೋದ್ರೊಳಗೆ ಬೆಟ್ಟವನ್ನು ಏರಿ ಪಾಕಿಸ್ತಾನವನ್ನು ಹೊಡೆದುರುಳಿಸಿ ಆ ಬೆಟ್ಟವನ್ನು ವಶಪಡಿಸಿಕೊಳ್ತಾರೆ. ಅದು 1999 ಜುಲೈ 3. ಅಂದರೆ ಮರುದಿನ ಮಧ್ಯರಾತ್ರಿಯ ವೇಳೆಗೆ ಅವರ ತುಕಡಿ ಖಲುಬಾರ್ ಶಿಖರದ ಮರುವಶಕ್ಕೆ ಮುಂದಡಿ ಇಡ್ತಾ ಇರುತ್ತೆ. ಮನೋಜ್ ಅವರು ತನ್ನ ಕೈಯಲ್ಲಿದ್ದ 2 ಗ್ರೆನೇಡ್ ಪಾಕಿಸ್ತಾನದ ಸೈನಿಕರಿರುವ ಬಂಕರಿಗೆ ಎಸಿತಾರೆ. 2 ಬಂಕರ್ಗಳು ಛಿದ್ರ ಛಿದ್ರವಾಗಿ ಹೋಗುತ್ತೆ. ಅಷ್ಟೊತ್ತಿಗಾಗಲೇ ಶತ್ರುಗಳ ಕಡೆಯಿಂದ ಬಂದ ಗ್ರೆನೇಡ್ ಮನೋಜ್ ಕುಮಾರ್ ಅವರ ಬಲಗೈ ಪಕ್ಕದಲ್ಲಿ ಸಿಡಿದು ಅವರ ಬಲಗೈ ಜೋತು ಬೀಳುತ್ತೆ. ಸಾವು ನರ್ತನ ಮಾಡ್ತಾ ಇದ್ರು. ಸ್ವಲ್ಪವೂ ಎದೆಗುಂದದೆ ಹೆದರದೆ ಅವರು ಮತ್ತೊಬ್ಬ ತನ್ನ ಸ್ನೇಹಿತನನ್ನ ಕರೆದು ಹೇಳ್ತಾರೆ, ನನ್ನ ಬೆಲ್ಟ್ ಸ್ವಲ್ಪ ಸಡಿಲ ಮಾಡಿ ನನ್ನ ಬಲಗೈಯನ್ನ ಅದರೊಳಗೆ ಹಾಕಿ ಕಟ್ಟಿಬಿಡು. ಯಾಕಂದ್ರೆ ಗ್ರೆನೇಡ್ ಎಸೆಯಲು ಈ ಕೈ ಬಿಡ್ತಾ ಇಲ್ಲ ಯಾಕೋ ಅಂತ ಹೇಳಿದ್ರಂತೆ. ಉಳಿದ ಸೈನಿಕರೆಲ್ಲ ಓಡ್ತಾ ಇರುವಾಗ ಹರಿದು ಛಿದ್ರವಾಗಿ ತೀವ್ರವಾದ ರಕ್ತ ಹರಿಯುತ್ತಿದ್ದ ತನ್ನ ಕೈಯನ್ನ ಸೊಂಟಕ್ಕೆ ಕಟ್ಕೊಂಡು ಮನೋಜ್ ಕುಮಾರ್ ಎಡಗೈಲಿ ಮತ್ತೆರಡು ಗ್ರೆನೇಡನ್ನ ಪಾಕಿಸ್ತಾನದ ಬಂಕರಿಗೆ ಬಿಸಾಡ್ತಾರೆ. ಸಾರ್ಥಕವೆಂಬಂತೆ ಇಡೀ ಬೆಟ್ಟದ ಎಲ್ಲ ಬಂಕರ್ಗಳು ನಾಶವಾಗಿ ತ್ರಿವರ್ಣ ಧ್ವಜವನ್ನ ಆ ಬೆಟ್ಟದ ಮೇಲೆ ನೆಟ್ಟಿರ್ತಾರೆ. ಅದಾಗಲೇ ತೀವ್ರ ರಕ್ತಸ್ರಾವದಿಂದ ಮನೋಜ್ ಕುಸಿದು ಬಿದ್ದು ಬಿಡ್ತಾರೆ. ಅವರ ಸ್ನೇಹಿತರು ಹೇಳುವಂತೆ ಜೀವ ಕಳೆದುಕೊಳ್ಳುವ ಆ ಕೊನೆಯ ಕ್ಷಣದಲ್ಲೂ ಅವರ ಕಣ್ಣಲ್ಲಿ ಆ ಗೆಲುವಿನ ತೇಜಸ್ಸು ಕಂಗೊಳಿಸ್ತಾ ಇತ್ತು. ಉಸ್ಕೋ ಮತ್ ಚೋಡ್ದೋ ಸಬ್ಕೋ ಮಾರ್ದೋ, ಉಸ್ಕೋ ಮತ್ ಚೋಡ್ದೋ ಸಬ್ಕೋ ಮಾರ್ದೋ ಎಂಬ ಕೊನೆಯ ಸಾಲು ಹೇಳುತ್ತಾ ಭಾರತಾಂಬೆಯ ಪಾದಕ್ಕೆ ಸೇರ್ಬಿಡ್ತಾರೆ. ಮೀಸೆ ಸರಿಯಾಗಿ ಭಾರದ 22 ಹರೆಯದ ಮುಗ್ಧ ಜೀವ ಪರಾಕ್ರಮವನ್ನ ಮೆರೆದು ಪ್ರಾಣ ಪಕ್ಷಿಯನ್ನ ಅದಾಗಲೇ ಓಡಿಸ್ಬಿಟ್ಟಿತ್ತು. ತಾನು ನುಡಿದಂತೆ ತನ್ನ ಕೊನೆಯ ಉಸಿರನ್ನ ದೇಶಕ್ಕೆ ಸಮರ್ಪಣೆ ಮಾಡಿದ ಮಹಾನ್ ವ್ಯಕ್ತಿ ಮನೋಜ್ ಕುಮಾರ್ ಪಾಂಡೆ. ಮರಣೋತ್ತರವಾಗಿ ಕಾರ್ಗಿಲ್ ಯುದ್ಧದ ಸಮಯದ ಬಳಿಕ ಅವರಿಗೆ ದೇಶದ ಪರಮೋನ್ನತ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನ ಕೊಟ್ಟು ಗೌರವಿಸಲಾಗುತ್ತೆ. ಅಲ್ಲಿಗೆ ಆ ಅತ್ಯುನ್ನತ ಜೀವದ ಕನಸು ಸಾಕಾರಗೊಂಡಿರುತ್ತೆ. ಅದಾದ ಮೇಲೆ ಅವರ ಡೈರಿಯೊಂದರಲ್ಲಿ ಅವರು ಬರೆದಿದ್ದ ವಾಕ್ಯ ಎಂಥವರ ಮೈ ಕೂಡ ಝಲ್ ಅನ್ನಿಸುತ್ತೆ. ಏನು ಬರೆದಿದ್ರು ಅಂತಂದರೆ,
ಒಂದು ವೇಳೆ ಜೀವನದಲ್ಲಿ ನನ್ನ ಸಾಮರ್ಥ್ಯ ತೋರಿಸುವ ಮೊದಲೇ ಮೃತ್ಯುವೇನಾದರೂ ಎದುರಾದರೆ ಆ ಮೃತ್ಯುವನ್ನು ಕೂಡ ನಾನು ಹಿಂದೆ ಮುಂದೆ ನೋಡದೆ ಕೊಂದು ಹಾಕ್ಬಿಡ್ತೇನೆ ಅಂತ ತನ್ನ ಡೈರಿಯಲ್ಲಿ ಬರ್ಕೊಂಡಿರ್ತಾರೆ. ಇದು ಆ ಮನುಷ್ಯನ ಶಕ್ತಿ, ಆ ಮನುಷ್ಯನ ಆತ್ಮಸ್ಥೈರ್ಯ, ಆ ಮನುಷ್ಯನಿಗೆ ದೇಶದ ಮೇಲಿರುವಂತಹ ಒಂದು ಅಪಾರವಾದಂಥ ಭಕ್ತಿ ಪ್ರೇಮವನ್ನು ತೋರಿಸುತ್ತೆ. ಸ್ನೇಹಿತರೆ, ಇವತ್ತು ನಮ್ಮ ದೇಶದ ತರುಣರ ವಿಪರ್ಯಾಸ ಏನು ಗೊತ್ತೇನು? ಸೋಷಿಯಲ್ ಮೀಡಿಯಾದ ದೇಶ ಪ್ರೇಮ. ಯಾವತ್ತೋ ಒಂದಿನ ಸೈನಿಕರು ತಮ್ಮ ಪ್ರಾಣತ್ಯಾಗವನ್ನು ಮಾಡಿದಾಗ ರೊಚ್ಚಿಗೆದ್ದು ಅವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಲ್ಲೆಲ್ಲ ಸ್ಟೇಟಸ್ಗಳನ್ನು, ಆ ಸೈನಿಕರ ಫೋಟೋಗಳನ್ನು ಹಾಕ್ಕೊಂಡು ಮೇರಾ ಭಾರತ್ ಮಹಾನ್ ಅಂತ ಹೇಳ್ತಾರೆ. ಅದೇ ತರುಣರು ರಿಪಬ್ಲಿಕ್ ಡೇಗೋ, ಇಂಡಿಪೆಂಡೆನ್ಸ್ ಡೇಗೋ ಕೊಟ್ಟ ರಜಾವನ್ನು ಮನೆಯಲ್ಲೇ ಮಲಗಿ, ಒಂದು ದಿನ ಸಿಕ್ತಲ್ಲ ಮಲಗೋಣ ಅಂತ ಮಲಗಿ ಕಳೀತಾ ಇದ್ದಾರೆ. ನಮ್ಮ ದೇಶದ ದುರ್ದೈವ ಅಲ್ವಾ ಇದು? ಉಗ್ರರ ವಿರುದ್ಧ ಎದೆಯೊಡ್ಡಿ ನಿಲ್ತಾನೆ ಅಂತಂದರೆ ಅವನ್ನ ಸೈನಿಕ ಅಂತಾರೆ. ದೇಶಕ್ಕೋಸ್ಕರ ತನ್ನ ಪರಿವಾರವನ್ನು ತ್ಯಜಿಸ್ತಾನೆ ಅಂದರೆ ಅವನು ಸೈನಿಕ. ತನ್ನ ಮನೆಯನ್ನು ಬಿಟ್ಟು, ಗಡಿಯನ್ನೇ ತನ್ನ ಮನೆಯನ್ನು ಮಾಡಿಕೊಂಡು, ತಾಯಿ ಇದ್ರೂ ಭಾರತಾಂಬೆಯನ್ನೇ ತನ್ನ ತಾಯಿ ಎಂದು ಭಾವಿಸ್ತಾನೆ ಅಂತ ಅಂದರೆ ಅವನೊಬ್ಬ ಸೈನಿಕನೇ ಆಗಿರ್ತಾನೆ. ಓ ಭಾರತೀಯರೇ, ನಿಶ್ಚಿಂತೆಯಿಂದ ಮಲಗಿ, ನಿಮ್ಮ ಕನಸುಗಳಿಗೆ ನಾನು ಕಾವಲಾಗಿರ್ತೀನಿ ಅಂತ ನಿಲ್ತಾನಲ್ಲ ಆ ಯೋಧನಿಗೆ ನಾವೇನ್ರಿ ಕೊಟ್ಟಿದ್ದೀವಿ? ಪ್ರಶ್ನೆ ಎದ್ದೇಳ್ತಾ ಇದೆಯಾ? ಏನ್ರಿ ಕೊಟ್ಟಿದ್ದೀವಿ? ದಿನಕ್ಕೆ ಒಂದು ದಿನ ಆದರೂ ಅವನ್ನ ಮನಸಾರೆ ಕಣ್ಮುಚ್ಚಿ ಸ್ಮರಿಸ್ತೇವಾ? ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ. ಆತ್ಮಾವಲೋಕನ ಬೇಕಿದೆ, ಬದಲಾವಣೆ ಬೇಕಿದೆ. ಯಾಕೋ ಬದಲಾವಣೆ ನನಗೆ ನಮಗೆ ಬೇಕಾಗಿದೆ. ಸ್ನೇಹಿತರೆ, ಸುಮ್ಮನೆ ಕೂರಬೇಡಿ. ಆ ಒಂದು ಕುಟುಂಬಗಳು, ಆ ಒಂದು ಜೀವಗಳು ಇಡೀ ದೇಶಕ್ಕೋಸ್ಕರ, ನಮಗೋಸ್ಕರ ತ್ಯಾಗಗಳನ್ನು ಮಾಡ್ತಾ ಇದೆ. ಅವರ ಭಾವನೆಗಳನ್ನು, ಅವರ ಸಂಬಂಧಗಳನ್ನು ಮೂಟೆ ಕಟ್ಟಿಟ್ಟು ಬಿಸಾಕ್ಬಿಟ್ಟು ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಾ ಇದ್ದಾರೆ. ಅವ್ರಿಗೆ ನಾವೇನಾದರೂ ಅಟ್ಲೀಸ್ಟ್ ಒಂದು ಮನಸ ಸ್ಮರಣೆಯಾದರೂ ಮಾಡಿಲ್ಲ ಅಂತಂದರೆ ಈ ದೇಶದಲ್ಲಿ ಹುಟ್ಟಿ ನಾವೇನು ಮಾಡ್ತಾ ಇದ್ದೀವಿ? ಒಂದೇ ಮಾತರಂ ಮೇರಾ ಭಾರತ್ ಮಹಾನ್ ಹೇಳುವಂಥದ್ದು ಬರೆದ್ರೆ, ಟೈಪ್ ಮಾಡಿದ್ರೆ, ಅಪ್ಲೋಡ್ ಮಾಡಿದ್ರೆ ಅದು ಸಾಬೀತಾಗಲ್ಲ. ಸ್ವಲ್ಪನಾದರೂ ಅದನ್ನು ಕಾರ್ಯರೂಪಕ್ಕೆ ತರೋಣ. ಒಂದು ದಿನನಾದರೂ ಒಂದು ಸೈನಿಕನ ಭೇಟಿ ಮಾಡಿ ಶಬಾಷ್ ನಮಸ್ಕಾರ ಹೇಳೋಣ, ಮನಸ ಸ್ಮರಿಸೋಣ ಅಂತ ಹೇಳ್ತಾ, ಇದು ಕನ್ಫ್ಯೂಸ್ಡ್ ಆತ್ಮ ಫ್ರಮ್ ಸಮ್ವೇರ್ ಇನ್ ಯುವರ್ ಮೈಂಡ್, ಒಂದೇ ಮಾತರ ಮೇರಾ ಭಾರತ್ ಮಹಾನ್, ಬೋಲೋ ಭಾರತ್ ಮಾತಾ ಕೀ ಜೈ. ನಮಸ್ಕಾರ.